ನೋಡಿ, ಹಿಜಾಬ್ ನಂತರ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಇದು ಯಾವುದೂ ಕೂಡ ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಈ ಹಿಜಾಬ್ ವಿಚಾರದಲ್ಲಿ ಶಿಕ್ಷಣನ ಮಾಡ್ತಕ್ಕಂಥ ಶಾಲಾ ಮಕ್ಕಳ ಮನಸ್ಸನ್ನು ಕೂಡ ಹಾಳು ಮಾಡ್ತಕ್ಕಂಥ ಏನು ಪ್ರಕ್ರಿಯೆ ನಡೀತಲ್ಲ ಕಳೆದ ಕೆಲವು ತಿಂಗಳುಗಳು, ಅಲ್ಲಿರ್ತಕ್ಕಂಥ ವ್ಯವಸ್ಥೆನೂ ಕೂಡ ಹಾಳು ಮಾಡ್ತಕ್ಕಂಥದ್ದು, ವಾತಾವರಣ ಕೂಡ ಹಾಳು ಮಾಡ್ತಕ್ಕಂಥದ್ದು. ತದನಂತರ ಹೈಕೋರ್ಟ್ ಜಡ್ಜ್ಮೆಂಟ್ ತೀರ್ಮಾನ ಬಂದ ನಂತರ ಆದರೂ ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಾಯಿತು. ಅದಕ್ಕೆ ಪ್ರತಿಕ್ರಿಯೆ ನೀಡಿದ ರೀತಿ, ಹೈಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧ ಬಂದನ್ನು ಕರೆ ಕೊಡ್ತಕ್ಕಂಥದ್ದು, ಅವರ ಅಂಗಡಿ ಮುಂಗಟ್ಟುಗಳನ್ನು ಬಾಗಿಲಾಕ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂಥರ ಪ್ರಕ್ರಿಯೆ ಅದೇನು ಆದ ನಂತರ ಏನು ಯಾವ ರೀತಿ ಬೆಳವಣಿಗೆ ಆಗ್ತದೆ, ಇದ್ರ ಬೇರೆ ಬೇರೆ ರೀತಿ ಪ್ರತಿಕ್ರಿಯೆಗಳು ಕೂಡ ನಡೀತಾ ಇದೆ. ನೋಡೋಣ ಬರಂತ ದಿನಗಳಲ್ಲಿ ಯಾವ ರೀತಿ ಯಾವ ದಿಕ್ಕು ಹೋಗ್ತದೆ. ಬ್ಯಾನರ್ ಹಾಕಿರೋದು ನೀವು ನಮ್ಮ ಗೋವುಗಳನ್ನು ನಾವು ಪೂಜಿಸ್ತಕ್ಕಂಥ, ಅದೇ ಹೇಳಿದ್ನಲ್ಲ, ಇದು ಎಲ್ಲರೂ ಕೂಡ ಹಿಜಾಬಿಂದ ಶುರು ಆಗಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಯಾವ ರೀತಿ ಈ ರೀತಿ ಎಲ್ಲ ಘಟನಾವಳಿಗಳೇನು ನೋಡ್ತಾ ಇದ್ದೀವಿ, ಇದಕ್ಕೆ ಈ ರೀತಿ ಚಟುವಟಿಕೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಇವತ್ತು ತಾನೇ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ, ಸನ್ಮಾನ್ಯ ರಾಜ್ಯಾಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಇದರ ಈ ಸಂಗತಿಯನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಬರುವಂಥ ದಿನಗಳ ಚರ್ಚೆ ಮಾಡಿ ಯಾವ ರೀತಿ ಇದಕ್ಕೆ ನಾವು ಸ್ಪಂದನೆ ನೀಡಬೇಕು, ಯಾವ ರೀತಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ಳುತ್ತಾರೆ. ನೋಡಿ ಪಾಪ, ಕಾಂಗ್ರೆಸ್ ಪಕ್ಷದವರು ಇವತ್ತು ಹತಾಶರಾಗಿದ್ದಾರೆ. ಏನು, ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬಂದಾಯಿತು ಅಂತಕ್ಕಂಥ ಭಾಳ ಜೋಶ್ನಲ್ಲಿದ್ದರು ಕಾಂಗ್ರೆಸ್ ಪಕ್ಷದವರು. ಆದರೆ ಮೊನ್ನೆ ನಾಲ್ಕು ರಾಜ್ಯಗಳ ಒಂದು ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಅವರ ಮುಖಂಡರುಗಳು ಇವತ್ತು ನಿದ್ರೆ ಬರ್ತಾ ಇಲ್ಲ ಇವತ್ತು. ಹಾಗಾಗಿ ಈ ರೀತಿ ಒಂದು ರಾಷ್ಟ್ರಧ್ವಜ ವಿಚಾರದಲ್ಲೂ ಅವರಿಗೆ ದ್ವಂದ್ವ ನಿಲ್ವಿರ್ತಕ್ಕಂಥದ್ದು, ಈ ರೀತಿ ಒಂದು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಅವ್ರಿಗೆ ಗೊಂದಲ ನಿರ್ಮಾಣ ಆಗಿ ಬಹುಶಃ ಅವರ ಪಕ್ಷ ಏನು ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತಕ್ಕಂಥ ಮಾತನ್ನೇನು ಮೋದಿಯವರು ಹೇಳಿದರು. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದಕ್ಕೆ ಬೇರೆ ಯಾರೂ ಬೇಡ, ಕಾಂಗ್ರೆಸ್ ಪಕ್ಷದ ಮುಖಂಡರೇ ಸಾಕು. ಆ ರೀತಿ ಅವರ ನಡವಳಿಕೆಗಳನ್ನ ನೋಡಿದರೆ ಬರುವಂಥ ದಿನಗಳಲ್ಲಿ ಏನು ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹೋರಾಟವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ನಡವಳಿಕೆಯಿಂದನೇ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗ್ತದೆ ಅದು ಯಾವುದೇ ಅನುಮಾನ ಬೇಡ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳ್ತಾರೆ. ಇದ್ದೇ ಇರ್ತದೆ, ಬೇರೆ ಯಾವುದೇ ನೋಡಿ, ಇವತ್ತು ಎಲ್ಲ ಸಮುದಾಯ ಎಲ್ಲ ಧರ್ಮದವರು ಕೂಡ ಒಟ್ಟಿಗೆ ಇರಬೇಕು, ಶಾಂತಿಯುತವಾಗಿರಬೇಕು ಅಂತಕ್ಕಂಥ ಅಪೇಕ್ಷೆ ಎಲ್ಲ ಎಲ್ರಿಗೂ ಕೂಡ ಇರ್ತಕ್ಕಂಥದ್ದು. ಆದರೆ ಯಾವುದೇ ಒಂದು ಹೈಕೋರ್ಟ್ ನಿರ್ಧಾರ ಬಂದ ನಂತರನೂ ಕೂಡ ಈ ರೀತಿ ಅವರು ಚಟುವಟಿಕೆಗಳು ಯಾರು ಕೂಡ ಒಪ್ತಕ್ಕಂಥದ್ದಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಮಾಧಾನ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ, ನಿರ್ಧಾರ ಕೈಗೊಳ್ಬೇಕಾಗ್ತದೆ. ಕಣ್ಣು ಮುಚ್ಕೊಂಡು ಯಾರು ಕೂರಕ್ಕೆ ಸಾಧ್ಯ ಇಲ್ಲ ಅಂತೇಳಿ, ಕಣ್ಣು ಮುಚ್ಕೊಂಡು ಕೂರಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಇದ್ರ ಕಡೆ ದೊಡ್ಡವರೆಲ್ಲ ಗಮನಿಸ್ತಾರೆ. ಇದ್ರ ಬಗ್ಗೆ ಬೇರೆ ಕೇಳೋಣ, ಬೇರೆ ಏನು ನೋಡಿ, ರಾಜ್ಯದ ಹಿತದೃಷ್ಟಿಯಿಂದ ಯಾವುದೂ ಕೂಡ ಸರಿಯಲ್ಲ. ಯಾವುದೂ ಕೂಡ ಸರಿಯಿಲ್ಲ ಅಂದ ತಕ್ಷಣ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ ಹೊರತು ಒಂದೇ ಕೈಯಲ್ಲಿ ಚಪ್ಪಾಳೆ ಬರ್ಸೋಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಜೀವನ ಸಾಗಿಸ್ಬೇಕಾಗಿದೆ. ಹೇಳೋಣ, ಬೇರೆ ಹೇಳಿ. ಹಲವಾರು ಬಾರಿ ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇದೆ, ನೀವೇ ನೋಡ್ತಾರೆ. ಗದಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪ್ರಥಮ ಕಾರ್ಯಕ್ರಮದಿಂದ ನಮ್ಮ BJP ಕಚೇರಿ ಕಟ್ಟಡವನ್ನು ನೋಡ್ತಕ್ಕಂಥದ್ದು. ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ಇವತ್ತು ಪಕ್ಷ ನಂಗೆ ಜವಾಬ್ದಾರಿ ಕೊಟ್ಟಿದೆ, ಜವಾಬ್ದಾರಿ ಕೊಟ್ಟಿಲ್ಲ ಅಂತೇನಿಲ್ಲ. ಆ ಜವಾಬ್ದಾರಿ ನಾನು ಸಂತೃಪ್ತನಾಗಿದ್ದೇನೆ. ಉಪಾಧ್ಯಕ್ಷನಾಗಿ ರಾಜ್ಯಾಂತ ಪ್ರವಾಸ ಮಾಡ್ತಾ ಇದ್ದೇನೆ. ಸರ್, ಈಗ ಗದಗ ನಗರ ಏನು ಕ್ಷೇತ್ರಕ್ಕೆ ತಮ್ಮ ಹೆಸರು ಕೇಳ್ಬರ್ತಾಯಿದೆ, ಏನಾರು ಗದಗ ಕ್ಷೇತ್ರಕ್ಕೆ ಬರ್ತೀರಾ? ಏನಾರು 224 ಕ್ಷೇತ್ರ ನಿಲ್ಲದಕ್ಕೆ ಅವಕಾಶ ಇತ್ತು ಅಂದರೆ 2 ಲಕ್ಷ ಕ್ಷೇತ್ರ ನಿಲ್ಬೋದಿತ್ತು. ಯಾಕೆಂದರೆ 2 ಲಕ್ಷ ಕ್ಷೇತ್ರಗಳು ಕೂಡ ಉಪಚುನಾವಣೆ ಆದಂಥ ಸಂದರ್ಭದಲ್ಲೂ ನನ್ನ ಹೆಸರು ಕೇಳ್ಬರ್ತದೆ. ಈಗ ತಾವು ಬೇರೆ ಕಡೆ ಹೋದಾಗಲೂ ಕೂಡ ಪ್ರಶ್ನೆಗಳು ಬರ್ತದೆ, ಅದೇ ರೀತಿ ಗದಗ್ನಲ್ಲೂ ತಾವು ಕೇಳಿದ್ದೀರಿ, ನಂಗೆ ಸಂತೋಷ ಇದೆ. ಒಂದು ನನಗೇನಂತಂದರೆ ಚುನಾವಣೆಗಿಂತ ಹೆಚ್ಚಾಗಿ ಒಬ್ಬ ರಾಜ್ಯದ ಉಪಾಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿ ಇಡೀ ರಾಜ್ಯಾಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡಬೇಕು, ಅದನ್ನು ನಾನು ಸಂತೋಷದಿಂದ ಮಾಡ್ತಾ ಇದ್ದೇನೆ. ಹಾಗಾಗಿ ಇನ್ನು ಉಳಿದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ. ಥ್ಯಾಂಕ್ಸ್ ಅಣ್ಣ, ಧನ್ಯವಾದಗಳು. ಮೌನ ತಪಸ್ವಿ ಜಡೆ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳ ಜನ್ಮದಿನ ಅಂಗವಾಗಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ನಾನು ಗದಗಿಗೆ ಬಂದಿರತಕ್ಕಂಥದ್ದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೊಪ್ಪಳದ ಶ್ರೀ ಗವಿಮಠದ ಅಭಿನವ ಸ್ವಾಮೀಜಿಗಳು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ದಿಂಗಲೇಶ್ವರ ಮಹಾಸ್ವಾಮಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಜನ್ಮದಿನದ ಪ್ರಯುಕ್ತವಾಗಿ ನಾನು ಇವತ್ತು ಗದಗಿಗೆ ಭೇಟಿಯನ್ನು ನೀಡ್ತಾ ಇದ್ದೇನೆ.
ಈ ಸಂದರ್ಭದಲ್ಲಿ ನಮ್ಮ ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಕಚೇರಿ ಇರಬೇಕು ಅಂತೇಳಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಕನಸು ಕೂಡ ಇತ್ತು. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರ ಆದೇಶದ ಮೇರೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇಡೀ ದೇಶಾದ್ಯಂತ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಸನ್ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ಜಿ ಅವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸುಸಜ್ಜಿತವಾದ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಕಚೇರಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಅದನ್ನು ವೀಕ್ಷಣೆ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿದಂತಹ ಆಧ್ಯಾತ್ಮ ಲೋಕದ ರಹಸ್ಯ ಜ್ಞಾನ ರತ್ನ ಡಾಕ್ಟರ್ ಮೀನಾಜಿ ಬನ್ನರ್ಜಿ ಅವರು ನಮ್ಮನ್ನೆಲ್ಲ ಕುರಿತು ಆಧ್ಯಾತ್ಮಿಕ ಹಾದಿಯಲ್ಲಿ ಮಹಿಳೆ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳುತ್ತಿರುವ ಶರಣಿ ಈರಮ್ಮ ತಿಪ್ಪಣ್ಣ ಹಿರೇಹಳ್ಳಿ ಇವರನ್ನು ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜಾನಪದ ರೂಪ ಮಾಡುತ್ತಿರುವ ಅಕಮಂದೇವಿ ಯೋಗ ವಿಜ್ಞಾನ ಕೇಂದ್ರದ ಸದಸ್ಯನಿಯರು ಹಾಗೂ ಯೋಗ ಪ್ರದರ್ಶನ ಮಾಡುತ್ತಿರುವ ನಿತ್ಯಾಮ ಯೋಗ ಕೇಂದ್ರದ ಸದಸ್ಯನಿಯರು ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸೂತಕ ಉಳ್ಳವನಕ್ಕ ಲಿಂಗಾರ್ಚನೆ ಇಲ್ಲ, ಪಾತಕ ಉಳ್ಳವನಕ್ಕ ಜಂಗಮಾರ್ಚನೆ ಇಲ್ಲ. ಸೂತಕ ವಿರಹಿತ ಲಿಂಗಾರ್ಚನೆ, ಪಾತಕ ವಿರಹಿತ ಜಂಗಮಾರ್ಚನೆ. ಇಂತು ಸೂತಕ ಪಾತಕ ಎರಡೂ ಇಲ್ಲ, ಕೂಡಲ ಚಂದ ಸಂಗನ ಶರಣನಿಗೆ. ವಚನದ ಹುಸಿ ನುಸುಳಿಯಂತೂ ಮಾಹುದೆನ್ನ, ಮನದ ಮರ್ಕಟತನವೆಂತೂ ಮಾಹುದೆನ್ನ, ಹೃದಯದ ಕಲ್ಮಶವೆಂತೂ ಮಾಹುದೆನ್ನ, ಕಾಯ ವಿಕಾರಕ್ಕೆ ತಮುಸಲುವುದೇನು ಎನಗಿದು ವಿಧಿಯೇ ಕೂಡಲ ಸಂಗಮ ದೇವ. ದಿನಾಂಕ 19/1/2022 ಅಂದ್ರೆ ಈ ವರ್ಷದ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಸದಸ್ಯರಿಗೂ ಸಹ ಕೆಲಸ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. 26/1/2022 ಮತ್ತೊಂದು ಪ್ರವಾಸವನ್ನು ಕೈಗೊಂಡಿದ್ದರು, ಅದು ಧಾರವಾಡ ಅಡ್ವೆಂಚರ್ ಅಂತ ಹೇಳಿ ಶ್ರೀಮತಿ ಈ ಎಲ್ಲ ಸದಸ್ಯರು ಸಹ ಇದರಲ್ಲಿ ಭಾಗವಹಿಸಿದ್ದರು. ವಿಷಯ ಅಧ್ಯಾತ್ಮ ಮತ್ತು ಮಹಿಳೆ ಅಥವಾ ಅಧ್ಯಾತ್ಮದ ಹಾದಿಯಲ್ಲಿ ಮಹಿಳೆ ಅನ್ನೋದು ಒಂದು ಬಹಳ ಸುದೀರ್ಘವಾದ ಭಾರತೀಯ ಚರಿತ್ರೆಯನ್ನೆಲ್ಲ ಕಟ್ಟಿಕೊಡಬೇಕಾದಷ್ಟು ಅಧ್ಯಾತ್ಮದ ಪರಂಪರೆಯಲ್ಲಿ ಹೇಳಬೇಕಾದಂಥ ಸಂಗತಿಗಳು ಇವೆ. ಸಾಧ್ಯವಾದಷ್ಟನ್ನು ಈ ಒಂದು ಒಳ್ಳೆಯ ವಾತಾವರಣದಲ್ಲಿ ಪೂಜ್ಯರ ಸನ್ನಿಧಿಯಲ್ಲಿ ಮತ್ತು ನಿಮ್ಮಂಥ ಭಕ್ತರ ಮುಂದೆ ಒಂದು ನಿವೇದಿಸಿಕೊಳ್ಳುವ ಪ್ರಯತ್ನವನ್ನಷ್ಟೇ ನಾನು ಮಾಡಿದ್ದೇನೆ. ಮತ್ತು ಮೊದಲನೆಯದಾಗಿ ಭಾರತೀಯ ಅಧ್ಯಾತ್ಮ ಪರಂಪರೆಯ ಮಹಿಳೆ ಅನ್ನುವ ಸ್ತ್ರೀಲಿಂಗ ಮೊದಲು ಇತ್ತು, ಆ ಬಳಿಕ ಇಲ್ಲವಾಗ್ತದೆ, ಅದು ಬೇರೆಯ ಮಾತು. ಆ ಹಿನ್ನೆಲೆಯಲ್ಲಿ ನಾವು ಪ್ರಾರಂಭ ಮಾಡಿದರೆ ಬ್ರಹ್ಮನ ಪ್ರಪ್ರಥಮ ಸೃಷ್ಟಿ ಸ್ವಯಂಭುವ ಮನು ಮತ್ತು ಶತರೂಪ ಅನ್ನುವ ಪುರುಷ ಸ್ತ್ರೀಯರು, ಅವರಿಗೆ ಹುಟ್ಟಿದ ಮಕ್ಕಳು ದೇವಹೂತಿ ಆಕೂತಿ ಮತ್ತು ಪ್ರಸೂತಿ ಅಂತ ಮೂವರು. ಇಡೀ ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರಪ್ರಥಮವಾಗಿ ಯೋಗ ಮಾರ್ಗವನ್ನು ನಡೆದು ಯೋಗ ಮಾರ್ಗದ ತುತ್ತು ತುದಿಯ ಭಗವಂತನನ್ನೇ ಸೇರುವ ಐಕ್ಯವಾಗುವ ಮೋಕ್ಷದ ಆಚೆಗಿನ ಭಗವಂತನನ್ನೇ ತಲುಪುವ ಸ್ಥಿತಿಯನ್ನು ಪಡೆದ ಪ್ರಪ್ರಥಮ ಹೆಣ್ಣು ದೇವಹೂತಿ. ನಿಮಗೆ ಗೊತ್ತಿರಲಿಕ್ಕೆ ಸಾಕು, ದೇವಹೂತಿಗೆ ಕಶ್ಯಪ ಮದುವೆ ಆಗುವಾಗಲೇ ಒಂದು ಕರಾರಿನ ಮೇಲೆ ಮದುವೆ ಆಗ್ತಾನೆ, ನಾನು ನಿನಗೆ ಮಕ್ಕಳಾದ ಮೇಲೆ ಮತ್ತೆ ಇರುವುದಿಲ್ಲ, ನನ್ನ ಕೆಲಸ ಮುಗಿಯಿತು ಅಂತ. ಆ ಪ್ರಕಾರವಾಗಿ 9 ಹೆಣ್ಣು ಮಕ್ಕಳಾಗ್ತಾರೆ, ಆ ಹೆಣ್ಣು ಮಕ್ಕಳ ನಂತರದಲ್ಲಿ ಅವರಿಗೆ ಮದುವೆ ಆಗತ್ತೆ. 9 ಹೆಣ್ಣು ಮಕ್ಕಳು ಮದುವೆಯಾಗಿ ಹೋದ ನಂತರ ತನ್ನ ಜೀವಿತದ ಅವಧಿಯಲ್ಲಿ ತಾನು ಬದುಕುವುದು ಹೇಗೆ ಅನ್ನುವ ಭಯ ದೇವಹೂತಿಗೆ ಹುಟ್ಟುತ್ತೆ. ಆಗ ಅವಳು ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ, ನೀನು ಹೋದ ಬಳಿಕ ನನಗಾರು ಗತಿ ಅಂತ. ಇಲ್ಲ, ನಿನಗೊಬ್ಬ ಗಂಡು ಮಗ ಜನಿಸ್ತಾನೆ, ಆ ಪುತ್ರ ನಿನ್ನನ್ನು ಉದ್ಧರಿಸ್ತಾನೆ ಅಂತ ಹೇಳಿ ಕಪಿಲ ಅನ್ನುವ ಮಗನನ್ನು ಅವಳು ಹೆರ್ತಾಳೆ.
ಈ ಕಪಿಲ ಸಾಂಖ್ಯ ಯೋಗವನ್ನು ಯೋಗಶಾಸ್ತ್ರವನ್ನು ಬರೆದ ಪ್ರಪ್ರಥಮ ಭಾರತೀಯ ಒಬ್ಬ ವಿದ್ವಾಂಸ ಅಥವಾ ಋಷಿ. ಈ ಕಪಿಲನೇ ಸಾಂಖ್ಯವನ್ನು ಯಾರಿಗೆ ಬರೆದ ಅನ್ನುವಷ್ಟು ನಾವು ಕುಲಂಕುಷವಾಗಿ ನೋಡಿದರೆ ಸ್ವತಃ ತಾಯಿಗೇ ಹೇಳಿತ್ತು. ಯಾವ ಮಟ್ಟಕ್ಕೆ ದೇವಭೂತಿಯ ತಪಸ್ಸು ಅಂತಂದ್ರೆ, ಬಹುಶಃ ಭಾರತೀಯ ಇತಿಹಾಸದಲ್ಲಿ ದೇವಭೂತಿಯ ಹಾಗೆ ತಪಸ್ಸು ಮಾಡಿದ ಇನ್ನೊಬ್ಬ ಹೆಣ್ಣು ಅಷ್ಟು ಸುದೀರ್ಘವಾದ ಅವಧಿಯಲ್ಲಿ ಸಂಪೂರ್ಣವಾಗಿ ಒಂದು ತನ್ನನ್ನು ತೊಡಗಿಸಿಕೊಂಡದ್ದು ನಮಗೆ ಕಾಣುವುದಿಲ್ಲ. ಆ ದೇವಭೂತಿ ಯಾವ ಮಟ್ಟಕ್ಕೆ ತಪಸ್ಸು ಮಾಡ್ತಾಳೆ ಅಂತಂದ್ರೆ, ಕಪಿಲ ಇಡೀ ನಾವು ಇವತ್ತು ಯಾವುದನ್ನು ಪತಂಜಲಿಯ ಯೋಗಶಾಸ್ತ್ರ ಅಂತ ಹೇಳ್ತೇವೆ ಅದನ್ನು ಕಪಿಲ ಸಾಂಖ್ಯಶಾಸ್ತ್ರವಾಗಿ ಸಂಪೂರ್ಣವಾಗಿ ದೇವಭೂತಿಗೆ ಹೇಳಿದ್ದು. ವೆರಿ ಇಂಟ್ರೆಸ್ಟಿಂಗ್, ಭಾರತದ ಪ್ರಪ್ರಥಮ ಯೋಗಶಾಸ್ತ್ರವನ್ನು ಪ್ರಪ್ರಥಮ ಬಾರಿಗೆ ಕೇಳಿದ್ದು ಒಬ್ಬ ಹೆಣ್ಣು ಮಗಳು, ಮತ್ತು ಕೇಳಿದ್ದು ಮಾತ್ರವಲ್ಲ ಅದನ್ನು ನಡೆದದ್ದು ಕೂಡ ಒಬ್ಬ ಹೆಣ್ಣು ಮಗಳು. ನಡೆದು ಆ ಯೋಗಶಾಸ್ತ್ರದ ಮಾರ್ಗದಲ್ಲಿ ಯಾವ ಹಂತವನ್ನು ಮುಟ್ಟಬೇಕೋ ಅದನ್ನು ಮುಟ್ಟಿದ್ದು ಕೂಡ ಅವಳೇ. ಬೀಗತಿ ನನ್ನ ಬೀಗತಿ, ನಾಡಾಗಿಲ್ಲದ ಬೀಗತಿ, ನಾಡಾಗಿಲ್ಲದ ಬೀಗತಿ, ಕೇಳಿರವಾಗಿ ಕೀರ್ತಿ. ಬೀಗತಿ ನನ್ನ ಬೀಗತಿ, ನಾಡಾಗಿಲ್ಲದ ಬೀಗತಿ, ನಾಡಾಗಿಲ್ಲದ ಬೀಗತಿ, ಕೇಳಿರವಾಗಿ ಕೀರ್ತಿ. ಶಿರಮಾಡಳ ಸಕ್ಕರಿ ಇಲ್ದ ಬಲುಜುಗ್ಗೌ ನನ್ನ ಬೀಗತಿ, ಬಲುಜುಗ್ಗೌ ನನ್ನ ಬೀಗತಿ, ಶಿವಮೊಗ್ಗ ತನಕ ಕೀರ್ತಿ. ಬಲುಜುಗ್ಗೌ ನನ್ನ ಬೀಗತಿ, ಶಿವಮೊಗ್ಗ ತನಕ ಕೀರ್ತಿ. ಕಡುಬು ಮಾಡಳ, ಕಡುಬು ಮಾಡಳ ಒನಕಿ ಅಂತ ಪುಣಕಾಲವು ನನ್ನ ಬೀಗತಿ, ಪುಣಕಾಲವು ನನ್ನ ಬೀಗತಿ, ಕಟ್ಕೊಳ್ಳ ತನಕ ಕೀರ್ತಿ. ಪುಣಕಾಲವು ನನ್ನ ಬೀಗತಿ, ಕಟ್ಕೊಳ್ಳ ತನಕ ಕೀರ್ತಿ. ತೃತೀಯ ಬಹುಮಾನ ಶ್ರೀಮತಿ ಪೂಜಾ ಹಳ್ಳಿಕೇರಿ. ಸಮಾಧಾನಕರ ಬಹುಮಾನ ಶ್ರೀ ಸಂಗೀತ ಕಬ್ಬಾಡಿ ಪಡೆದಿದ್ದಾರೆ.
ಡಾಕ್ಟರ್ ವೀಣಾ ಬನ್ನಂಜೆಯವರು ಆಧ್ಯಾತ್ಮಿಕ ಹಾದಿಯಲ್ಲಿ ಮಹಿಳೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಸಾನ್ನಿಧ್ಯವನ್ನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ಶರಣೆ ಈರಮ್ಮ ತಿಪ್ಪಣ್ಣ ಹಿರೇಹಡಗಲಿಯವರನ್ನ ಸನ್ಮಾನಿಸಲಾಯಿತು. ಶಿವಾನುಭವದಲ್ಲಿ ಅಕ್ಕಮಹಾದೇವಿ ಯೋಗ ವಿಜ್ಞಾನ ಕೇಂದ್ರದ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಯಿತು. ಅಕ್ಕಮಹಾದೇವಿ ಯೋಗ ವಿಜ್ಞಾನ ಕೇಂದ್ರದ ಜಾನಪದ ರೂಪಕ ನಿತ್ಯಂ ಯೋಗ ಕೇಂದ್ರದ ಸದಸ್ಯರಿಂದ ಯೋಗ ಪ್ರದರ್ಶನ ಜರುಗಿತು. ಆದರೆ ಆ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಅಧ್ಯಯನ ಮಾಡಿದಂಥ ವ್ಯಕ್ತಿಗಳ ಮಾತುಗಳನ್ನು ಕೇಳಿದಾಗ ಅನೇಕ ಜನ ತಮ್ಮ ಮಾತುಗಳನ್ನು ಬದಲಿಸಿಕೊಳ್ತಾರೆ. ಇವತ್ತು ಬಹಳಷ್ಟು ಜನರಿಗೆ ಈ ಅನುಭವ ಆಗಿದೆ ಅಂತಲೇ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಡಾಕ್ಟರ್ ವೀಣಾ ಬನ್ನಂಜೆಯವರ ಮಾತುಗಳನ್ನು ಕೇಳಿದ ತಕ್ಷಣ ಬಹುಶಃ ನಾವೆಲ್ಲ ತಗಲ ವಿದ್ಯಾವಂತರೇ ಇದ್ದೀರಿ, ಗದಗ ನಗರದಲ್ಲಿ ಇರುವಂಥವರು ಅಹಲ್ಯ ಕಲ್ಲಾಗಿದ್ರು ಅಂತೇಳಿ ನಾವೆಲ್ಲ ಭಾವಿಸಿದಂಥವ್ರು. ಶ್ರೀರಾಮಚಂದ್ರನ ಪಾದಸ್ಪರ್ಶದಿಂದ ಮತ್ತೆ ಜೀವಂತವಾದ ಮಹಿಳೆಯಾಗಿ ಎದ್ದು ನಿಂತು ಅನ್ನುವಂಥ ಕಥೆಯನ್ನು ನಾವೆಲ್ಲ ಕೇಳಿದವು. ಆದರೆ ಅದರ ಒಂದು ಮಾರ್ಮಿಕ ಅರ್ಥವನ್ನು ಅದು ಹೇಗೆ ಆಗಿರಬಹುದು ಅನ್ನೋದನ್ನು ಅನೇಕ ಗ್ರಂಥಗಳ ಅಧ್ಯಯನದಿಂದ, ವಿಶೇಷವಾಗಿ ವಾಲ್ಮೀಕಿ ರಾಮಾಯಣದ ಅಧ್ಯಯನದಿಂದ ಅವರು ಇವತ್ತು ನಮಗೆ ಆ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದರು. ಈ ರೀತಿಯ ಅನೇಕ ಇತಿಹಾಸದಲ್ಲಿ ಅನೇಕ ತಪ್ಪು ಗ್ರಹಿಕೆಗಳು ನಮ್ಮೆಲ್ಲರಲ್ಲಿ ಇರ್ತವೆ. ಶಬರಿ ಕಥೆ ಆಗಿರ್ಬೋದು, ಅದು ಕೂಡ ಅಷ್ಟೇ. ಆ ನಂತರ ಇವತ್ತು ನಮ್ಮ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಆಧ್ಯಾತ್ಮ ಸಾಧಕಿ ದೇವಭೂತಿ ಅನ್ನೋದು ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನು ಇವತ್ತು ಪರಿಚಯಿಸಿದಂಥವರು ಡಾಕ್ಟರ್ ವೀಣಾ ಬನ್ನಂಜೆಯವರು. ನಾವು ಸಾಕಷ್ಟು ಸಾಂಖ್ಯಯೋಗದ ಬಗ್ಗೆ ನಾವೆಲ್ಲ ಅಧ್ಯಯನ ಮಾಡಿದ್ದೇವೆ. ಭಗವದ್ಗೀತೆಯಲ್ಲೂ ಕೂಡ ಸಾಂಖ್ಯಯೋಗದ ಬಗ್ಗೆ ಸಾಕಷ್ಟು ವಿವರಣೆ ಬರ್ತದೆ. ಕಪಿಲ ಮಹರ್ಷಿ ಬರೆದಿರುವಂಥ ಸಾಂಖ್ಯ ತತ್ವಶಾಸ್ತ್ರವನ್ನು ನಾವೆಲ್ಲ ಓದಿದ್ದೇವೆ. ಜೊತೆಗೆ ಈಶ್ವರ ಕೃಷ್ಣ ಬರೆದಿರುವಂಥ ಸಾಂಖ್ಯಕಾರಿಕವನ್ನು ಕೂಡ ನಾವು ಓದಿದ್ದೇವೆ. ಅದರಿಂದ ಎಲ್ಲ ವಿಷಯಗಳನ್ನು ಓದಿದ್ರು ಕೂಡ ಅದನ್ನು ಅರ್ಥೈಸುವಂಥ ಒಂದು ರೀತಿ ಏನಿದೆಯಲ್ಲ, ಅದು ಬಹಳ ವಿಶೇಷವಾಗಿರುವಂಥದ್ದು. ಡಾಕ್ಟರ್ ವೀಣಾ ಬನ್ನಂಜೆಯವರು ಅದನ್ನು ಬಹಳ ವಿಶೇಷವಾಗಿರುವಂಥ ಒಂದು ಅರ್ಥದಲ್ಲಿ ಅವರು ಅರ್ಥೈಸಿ ಇವತ್ತು ಆ ಒಂದು ಸಾಂಖ್ಯಯೋಗವನ್ನು ಕುರಿತು ಕೂಡ ಇಲ್ಲಿ ವಿವರಣೆಯನ್ನು ನೀಡಿದರು. ಬಹುಶಃ ಅದು ಬಹಳ ಪ್ರಾಚೀನವಾಗಿರುವಂಥ ಒಂದು ಶಾಸ್ತ್ರ ಸಾಂಖ್ಯ. ಬಹುಶಃ ಪ್ರಕೃತಿ ಬಗ್ಗೆ ಮೊಟ್ಟ ಮೊದಲು ವಿವರಣೆಯನ್ನು ಕೊಟ್ಟಿರುವಂಥವರು ಸಾಂಖ್ಯರು. ಪ್ರಕೃತಿ ಹೇಗೆ, ಈ ಸೃಷ್ಟಿ ಹೇಗೆ ನಿರ್ಮಾಣ ಆಯಿತು ಅನ್ನೋದನ್ನು ಸಾಂಖ್ಯ ಫಿಲಾಸಫಿಯಲ್ಲೇ ನಾವು ಓದಬೇಕು. ಅಷ್ಟು ಅದ್ಭುತವಾಗಿರುವಂಥ ಇವತ್ತಿಗೂ ಕೂಡ ಸಾಂಖ್ಯ ಎಲ್ಲ ದರ್ಶನಗಳ ಜೊತೆಗೆ ಹೊಂದಾಣಿಕೆ ಆಗುವಂಥ ಒಂದು ದರ್ಶನ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸ್ತೇವೆ. ಅಂಥ ಒಂದು ವಿಶಿಷ್ಟವಾಗಿರುವಂಥ ಒಂದು ದರ್ಶನವನ್ನು ಕೊಟ್ಟಿರುವಂಥ ಕಪಿಲ ಮಹರ್ಷಿ ಅಥವಾ ಈಶ್ವರ ಕೃಷ್ಣ ಅವರನ್ನು ಇವತ್ತು ನಾವು ನೆನಪಿಸಿಕೊಳ್ಬೇಕು. ಎಲ್ಲರೂ ಇವತ್ತು ನಮ್ಮ ಲಿಂಗಾಯತ್ ಫಿಲಾಸಫಿ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೇವೆ. ಲಿಂಗಾಯತ್ ಫಿಲಾಸಫಿಯಲ್ಲೂ ಕೂಡ ಸಾಂಖ್ಯಯೋಗವನ್ನು ಬಿಟ್ಟು ಬೇರೆ ಏನು ವಿಷಯ ಬರೋದಿಲ್ಲ, ಅದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಅದರ ಒಂದು ವಿಶೇಷ ಏನು ಅಂದರೆ ಸಾಂಖ್ಯರು ನಿರೀಶ್ವರವಾದಿಗಳು ಮೊದಲಿಗೆ, ನಂತರ ದಿನಗಳಲ್ಲಿ ಅವರು ಈಶ್ವರನನ್ನು ಒಪ್ಪಿಕೊಂಡಿರುವಂಥ ವಿಷಯ ಇತಿಹಾಸದಲ್ಲಿ ನಮಗೆ ಕಂಡು ಬರ್ತದೆ. ಆದರೆ ಭಗವಂತನ ಅವಶ್ಯಕತೆ ಅವರಿಗಿರಲಿಲ್ಲ. ಅವರು ತಮ್ಮ ಶಾಸ್ತ್ರವನ್ನು ಅವರು ವಿಶೇಷ ರೀತಿಯಲ್ಲಿ ಪ್ರತಿಪಾದನೆ ಮಾಡಿರುವುದನ್ನು ನಾವೆಲ್ಲ ನೋಡ್ತೀವಿ. ಸಾಂಖ್ಯರಿಗೂ ಕೂಡ ಅನೇಕ ಜನ ನಿರೀಶ್ವರವಾದಿಗಳಂತ ಹೇಳ್ತಾರೆ. ಯಾವ ರೀತಿ ಬೌದ್ಧ ದರ್ಶನಕ್ಕೆ ಮತ್ತು ಜೈನ ದರ್ಶನಕ್ಕೂ ಕೂಡ ನಿರೀಶ್ವರವಾದ ಅಂತ ಕರೆಯುವುದನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಈ ರೀತಿಯಲ್ಲಿ ಇಂಥ ಒಂದು ಪ್ರಾಚೀನ ಶಾಸ್ತ್ರವನ್ನು ಪರಿಚಯಿಸ್ತಾ ಅವರು ಅನೇಕ ಮಹಿಳಾ ಸಾಧಕಿಯರನ್ನು ನಮಗೆ ಪರಿಚಯಿಸಿಕೊಟ್ರು. ಇತಿಹಾಸದಲ್ಲಿ ಸಾಕಷ್ಟು ಜನ ಮಹಿಳಾ ಸಾಧಕಿಯರಿದ್ದಾರೆ, ಅವ್ರ ಬಗ್ಗೆ ಓದು ಬಹಳ ಮುಖ್ಯ. ಪ್ರಾಚೀನ ಕಾಲದಿಂದ ಕೂಡ ಮಹಿಳೆಯರು ಆಧ್ಯಾತ್ಮದ ಸಾಧನೆಯನ್ನು ಮಾಡಿಕೊಂಡು ಬಂದಿರುವಂಥ ವಿಷಯವನ್ನು ವೇದ ಕಾಲದಲ್ಲಿ ಗಾರ್ಗಿ ಮೈತ್ರಿ ಅಂಥವ್ರು ಸಾಕಷ್ಟು ಸಾಧನೆಯನ್ನು ಮಾಡಿದಂಥವ್ರು, ಭೌತಿಕ ಸಂಪತ್ತಿನ ಬಗ್ಗೆ ವಿರಾಗ ಭಾವವನ್ನು ತಾಳಿದಂಥವ್ರು, ಆ ಒಂದು ಸಾಧನೆಯನ್ನು ಮಾಡಿ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ಅಂತೇಳಿ ಹೋದವರು ಸಾಕಷ್ಟು ಜನ ಸಾಧಕರು ಆಗಿ ಹೋಗಿದ್ದಾರೆ.